ಎಲ್ಲವನ್ನು ನಾನು ಇಲ್ಲಿ ಬರೆದಿರ್ತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ ತಯಾರಾಗಿಲ್ಲ ಅಧ್ಯಕ್ಷ. ಯಾವಾಗ ಸಿಂಧ್ ಪ್ರದೇಶದಲ್ಲಿ, ಪಂಜಾಬ್ ಪ್ರದೇಶದಲ್ಲಿ, ಅಲ್ಲಿ ಅದೇ ರೀತಿಯಲ್ಲಿ ನಿಮ್ಮ ಈಸ್ಟ್ ಬೆಂಗಾಲ್ ಪ್ರದೇಶದಲ್ಲಿ ಯಾವ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಳು ಪ್ರಾರಂಭ ಆಗ್ತದೆ, ಹಲವಾರು ಕುಟುಂಬಗಳು, ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಪರಿಸ್ಥಿತಿಗಳೇನಾಗ್ತದೆ, ಮಕ್ಕಳ ಪರಿಸ್ಥಿತಿಗಳೇನಾಗ್ತದೆ, ದೆಹಲಿಯಲ್ಲಿದ್ದಂಥ ಮುಸಲ್ಮಾನರು ಅವರು ಒಂದು ಈ ವರ್ಗದ ಜನ ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಉಪವಾಸ ಕೂತು ಅವ್ರಿಗೆಲ್ಲರಿಗೂ ವಾಪಸ್ ತರಬೇಕು, ರಕ್ಷಣೆ ಕೊಡಬೇಕು ಅಂತ ಹೊರಟಾಗ ನಡೆದಂಥ ಘಟನೆಗಳು, ಅವ್ರ ಮೇಲಾದಂಥ ಒಂದು ಜನವರಿ 12ನೇ ತಾರೀಕಿನ ಉಪವಾಸ ಕೂತಾಗ ಒಂದು ಬಾಂಬ್ ದಾಳಿ ನಡೆದಂಥ ಘಟನೆಗಳಿರ್ಬೋದು, ಆಮೇಲೆ ಅವ್ರಿಗೆ ರಕ್ಷಣೆ ಕೊಡದೇ ಇರತಕ್ಕಂಥದ್ದು, ಅದಾದ ನಂತರ 30ನೇ ತಾರೀಕು ಅವ್ರನ್ನ ಒಂದು ಗುಂಡೇಟ ಮುಖಾಂತರ ಅವರು ಸಾವಿಗೆ ಕಾರಣರಾದಂಥದ್ದು, ಹೀಗೆ ಹಲವಾರು ವಿಷಯಗಳು ಇಲ್ಲಿ ಪ್ರಸ್ತಾಪ ಆಗಿದೆ ಅಧ್ಯಕ್ಷ. ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವರು ಒಂದು ವಿಷಯ ಹೇಳ್ತಾರೆ ಅಧ್ಯಕ್ಷ. ಇವರು ನಮ್ಮ ರಾಮನವರ್ ಲೋಯ ಅವರು, ಅವರು ಹೇಳ್ತಕ್ಕಂಥದ್ದು ಅವರದೇ ಆದಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಧ್ಯಕ್ಷ. ಇಲ್ಲೇ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಅಧ್ಯಕ್ಷರೇ, ನಾನು ಯಾತಕ್ಕೆ ಇವತ್ತು ಬರೀ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ನಮ್ಮ ಇತಿಹಾಸ ಏನಿದೆ, ಈ ದೇಶಕ್ಕೆ ಬಲಿದಾನ ಆದಂಥ ಲಕ್ಷಾಂತರ ಕುಟುಂಬದ ಅಮಾಯಕರ ಬಲಿದಾನ ಏನಾಗಿದೆ, ಇವತ್ತು ನಾವು ಅವ್ರು ನೆನಪಿಸ್ಕೋಬೇಕಾಗ್ತದೆ. ನಾವು ಅಧ್ಯಕ್ಷ ಹೋರಾಟದ ಮುಖಾಂತರ ಹಲವಾರು ಕುಟುಂಬಗಳು, ಹಲವಾರು ಪ್ರಮುಖರು ಇವತ್ತು ಮರಣ ಹೊಂದಿರತಕ್ಕಂಥದ್ದು ಒಂದು ಭಾಗ. ಯಾವುದೇ ಹೋರಾಟ ಇಲ್ಲದೆ ಈ ಪಾರ್ಟಿಷನ್ ಹಿನ್ನೆಲೆ ಒಳಗೆ ಯಾವೊಂದು 20 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಮರಣ ಹೊಂದಿರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ರಾಮ್ ಮನೋಹರ್ ಲೋಹಿಯ ಅವರು ಗಿಲ್ಟಿ ಮ್ಯಾನ್ ಆಫ್ ಇಂಡಿಯಾಸ್ ಪಾರ್ಟಿಷನ್ ಅಂತ ಹೇಳಿ ಅವರೊಂದು ಇತಿಹಾಸ ಬರೆದಿದ್ದಾರೆ ಅಧ್ಯಕ್ಷ. ಅದರಲ್ಲಿ ಕೆಲವು ಕಾಂಟ್ರವರ್ಷಿಯಲ್ ಹೇಳಿಕೆಗಳಿದೆ, ನಾನು ಇದನ್ನೆಲ್ಲ ಇಲ್ಲಿ ಓದ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಯಾವ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಬರ್ತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಒಬ್ಬರು ಅಧ್ಯಕ್ಷರೇ, ಪಾರ್ಟಿಷನ್ ಆದಂಥ ಸಂದರ್ಭದಲ್ಲಿ ಫಿಕರ್ ತುನ್ಸ್ವಿ ಅಂತಕ್ಕಂಥವ್ರೊಬ್ಬರು ಒಂದು 6th river ಅಂತ ಹೇಳೊಂದು ಇನ್ನೊಂದು ಪಾರ್ಟಿಷನ್ ಬಗ್ಗೆ ಬರೆದಿದ್ದಾರೆ, 6th river ಅಂತೇಳಿ. ಅವರು ಈ ಒಂದು ಪಾರ್ಟಿಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರತಿದಿನ ಯಾವ್ಯಾವ ರೀತಿ ಘಟನೆಗಳು ನಡೀತು ಅಂತ 3 ತಿಂಗಳ ಕಾಲ ನಡೆದಂಥದ್ದನ್ನು ವಿತ್ ಡೇಟ್ ವೈಸ್ ಹೇಳ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸಿಂಧ್ ಪ್ರಾಂತ್ಯದಲ್ಲಿ 5 ನದಿಗಳಿದ್ದವು, ನಾವು ಈ ಪಾರ್ಟಿಷನ್ ಹಿನ್ನೆಲೆ ಒಳಗೆ 6ನೇ ನದಿಯನ್ನು ಸೃಷ್ಟಿ ಮಾಡಿದ್ವು ಈ ಪಾರ್ಟಿಷನ್ ಆಗಬೇಕಾದ್ರೆ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ 6th river ಅಂತ ಇಟ್ಕೊಂಡಿದ್ದಾರೆ.